ಸ್ನೇಹಿತರೆ, ನಮ್ಮ ಮೊಬೈಲ್ನಲ್ಲಿ ಇರುವಂಥ ಬ್ರೌಸರ್ನಲ್ಲಿ ಹೇಗೆ ಬುಕ್ ಮಾರ್ಕ್ನ ಟೈಟಲ್ನ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡಿದ್ದೀವಿ. ಇವಾಗ ನಾವು ಹಿಂದೆ ನೋಡಿರೋಂಥ ಯಾವ್ಯಾವ ವೆಬ್ಸೈಟನ್ನು ನಾವು ಆಕ್ಸೆಸ್ ಮಾಡಿರ್ತೀವಿ ನಮ್ಮ ಮೊಬೈಲ್ನಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ನೋಡಬೇಕು ಅಂತಂದಾಗ ನಾವು ಅದರ ಹಿಸ್ಟ್ರಿಯನ್ನು ಓಪನ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಹಿಸ್ಟ್ರಿಯನ್ನು ಅಂದರೆ ನಾವು ಯಾವ್ಯಾವ ವೆಬ್ಸೈಟನ್ನು ಆಕ್ಸೆಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಬೇಕಾಗಿರುವಂಥ ಹಿಸ್ಟ್ರಿನ ನೋಡಬೇಕು ಅನ್ನೋದನ್ನು ಹೇಗೆ ನೋಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಈಗ ನಮ್ಮ ಮೊಬೈಲ್ನಲ್ಲಿ ಹಿಸ್ಟ್ರಿಯನ್ನು ಹೇಗೆ ನೋಡೋದು ಅಂತಂದರೆ, ಈಗ ಮೊದಲು ನಾನು ಮೊಬೈಲ್ನ ಆನ್ ಮಾಡ್ಕೊತೇನೆ. ಆನ್ ಮಾಡಿಕೊಂಡು ನನ್ನ ಮೊಬೈಲ್ನಲ್ಲಿ ಫೈರ್ಫಾಕ್ಸ್ ವೆಬ್ ಬ್ರೌಸರ್ನ ಆನ್ ಮಾಡ್ಕೊತೇನೆ, ಲಾಂಚ್ ಮಾಡ್ತೇನೆ. ಸೊ ಈಗ ನಿಮಗೆ ಇದೊಂದು ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಲಾಂಚ್ ಆಗಿದೆ. ಈಗ ಲಾಂಚ್ ಆದಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಮೇಲೆ ಟಾಪ್ ಸೈಡ್ ಬುಕ್ ಮಾರ್ಕ್ ಮತ್ತು ಹಿಸ್ಟ್ರಿ ಅಂತ ಕಾಣಿಸ್ತಾ ಇದೆ. ಈಗ ನಾವು ಹಿಸ್ಟ್ರಿಯನ್ನು ನೋಡಬೇಕಂತಂದ್ರೆ ಈ ಹಿಸ್ಟ್ರಿ ಅಂತ ಇಲ್ಲಿದೆಯಲ್ಲ, ಈಗ ಕಾಣಿಸ್ತಾ ಇರೋದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು. ನಾವು ಈ ದಿನ ಯಾವ ಯಾವ ವೆಬ್ಸೈಟ್ಗಳನ್ನು ಆಕ್ಸೆಸ್ ಮಾಡಿದ್ದೇವೆ ಅದೆಲ್ಲ ನಮಗೆ ಇಲ್ಲಿ ಲಿಸ್ಟ್ ಕಾಣಿಸುತ್ತೆ. ಈಗ ಉದಾಹರಣೆಗೆ ನಾನು ವಿಕಿಪೀಡಿಯಾನ ಓಪನ್ ಮಾಡಿದ್ದೇನೆ, ಗೂಗಲ್ ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ, ಮತ್ತು google.com ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ. ಈ ಮೂರು ವೆಬ್ಸೈಟ್ಗಳು ನಾನು ಈ ದಿನ ಓಪನ್ ಮಾಡಿರುವಂಥದ್ದು ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ, ಟುಡೇ ಹಿಸ್ಟ್ರಿ ಟುಡೇ ಅಂತ ಕಾಣಿಸ್ತಾ ಇದೆ. ಅಂದರೆ ನಾನು ಈ ದಿನ ಓಪನ್ ಮಾಡಿರುವಂಥ ಎಲ್ಲ ವೆಬ್ಸೈಟ್ಗಳ ಒಂದು ಪೂರ್ಣ ವಿವರ ನಮಗೆ ಇಲ್ಲಿ ಈ ಒಂದು ವಿಂಡೋನಲ್ಲಿ ನಾವು ಇವಾಗ ಕಾಣ್ಬೋದು.